ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಂಡಿ ಹುಕ್ಕೇರಿ. ಖಾಸಗಿ ಸುದ್ದಿ ವಾಹಿನಿ ಒಂದರಲ್ಲಿ ಮಹೇಶ್ ಕುಮಟಳ್ಳಿ ಬೆನ್ನಿಗೆ ಚೂಡಿ ಹಾಕಿದ ರಮೇಶ್ ಜಾರಕಿಹೊಳಿ ಎಂದು ಪ್ರೋಗ್ರಾಮ್ ಮಾಡ್ತಾರೆ ನೋಡಿ. ಮಹೇಶ್ ಕುಮಟಳ್ಳಿ ಇಂದು ನನ್ನ ಜೊತೆಯಲ್ಲಿಯೇ ಇದ್ದಾರೆ. ಅಂದ್ರೆ ಈ ಟಿವಿಯವರು ಎಷ್ಟು ಸುಳ್ಳು ಸುದ್ದಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್ ಎಂದು ಮಾಜಿ ಸಚಿವ ಗೋಕಾಕ್ ಸೌಕರ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ರ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ನಾನೇನಾದರೂ ಮಹೇಶ್ ಕುಮಟಳ್ಳಿ ಬೆನ್ನಿಗೆ ಚೂರಿ ಹಾಕಿದ್ರೆ ಒಂದು ನಿಮಿಷವೂ ನಾನಿರಲ್ಲ, ಇಲ್ಲಿಯೇ ನೇಣುಗಂಬಕ್ಕೆ ಏರಿ ಸಾಯಲು ಸಿದ್ಧ ಎಂದಿದ್ದಾರೆ. ಕೆಲವೊಂದು ಮಾಧ್ಯಮದವರು ಪ್ಯಾಕೇಜ್ ಮುಖಾಂತರ ರಮೇಶ್ ಜಾರಕಿಹೊಳಿ ಹಿನ್ನಡೆ ಮಾಡಲಿಕ್ಕೆ ಒಂದು ಪ್ಯಾಕೇಜ್ ಬಂದಿದೆ. ಎಲ್ಲ ಮಾಧ್ಯಮಕ್ಕೆ ಹೋದಲ್ಲ, ಅದು ವಿಶೇಷವಾಗಿ ಪಬ್ಲಿಕ್ ಟಿವಿ ಮತ್ತೊಂದು ಇನ್ನೊಂದು ಕೆಲವೊಂದು ಟಿವಿಗಳು ಪಬ್ಲಿಕ್ ಟಿವಿಯಲ್ಲಿ ನಮ್ಮ ರಂಗನಾಥ್ ಅವರು ಬಹಳ ಒಳ್ಳೆ ಮಿತ್ರರು. ಅವ್ರು ಯಾಕೆ ಹಿಂಗೆ ಮಾಡ್ತಾರೆ ನನಗೆ ಅರ್ಥ ಆಗುತ್ತೆ. ಅವ್ರು ದಯವಿಟ್ಟು ಅವ್ರಿಗೆ ನಾನು ಭೇಟಿಯಾಗಿ ಅವ್ರನ್ನ ಕನ್ವಿನ್ಸ್ ಮಾಡ್ತೇನೆ. ಅದು ಮಾಡಲಿಕ್ಕೆ ನಮ್ಮ ಮುಂದಿನ ಕಾನೂನು ಹೋರಾಟಕ್ಕೆ ಅವರು ಟಿವಿ ಮೇಲೆ ಕಾನೂನು ಹೋರಾಟಕ್ಕೆ ನಾನು ಸಜ್ಜಾಗಿದ್ದೀನಿ. ಯಾಕಪ್ಪ ಹಂಗಿವೆ ಇದೆ, ರಾಜಕೀಯವಾಗಿ ಸುಳ್ಳು ಪ್ರಚಾರ ಮಾಡಲಿ ಅದಕ್ಕೆ ನಾವು ಯಾಕೆ ಹೆದರೋದಿಲ್ಲ. ಸುಳ್ಳು ಪ್ರಚಾರ ಮಾಡೋಕೆ ಮೈ ಮುಂದೆ ಪಬ್ಲಿಕ್ ಟಿವಿಯಲ್ಲಿ ಹಾಕಿದ್ರು ಮಹೇಶ್ ಕುಮಟಳ್ಳಿ ಬೆನ್ನಲ್ಲಿ ಚೂರಿ ಅಂತಂದ್ರೆ ಅವ್ರು ಇಲ್ಲೇ ಇದ್ದಾರೆ. ನೆಕ್ಸ್ಟ್ ಸುಳ್ಳು ಪ್ರಚಾರ ಪಬ್ಲಿಕ್ ಟಿವಿ ಅಂತ ಮತ್ತೆ ಇನ್ನೂ ಕೆಲವು ಅಂದರೆ ಎಕ್ಸಾಂಪಲ್ ಲೈವ್ ಎಕ್ಸಾಂಪಲ್ ಮಹೇಶ್ ಕುಮಟಳ್ಳಿ ಬೆನ್ನಲ್ಲಿ ಚೂರಿ ಅಂತಂದ್ರೆ ಅವ್ರು ಇಲ್ಲೇ ಇದ್ದಾರೆ. ನೆಕ್ಸ್ಟ್ ಸುಳ್ಳು ಪ್ರಚಾರ ಪಬ್ಲಿಕ್ ಟಿವಿ ಅಂತ ಮತ್ತೆ ಇನ್ನೂ ಕೆಲವು ಅಂದರೆ ಎಕ್ಸಾಂಪಲ್ ಲೈವ್ ಎಕ್ಸಾಂಪಲ್ ಮಹೇಶ್ ಕುಮಟಳ್ಳಿ ಬೆನ್ನಲ್ಲಿ ಚೂರಿ ಅಂತಂದ್ರೆ ಅವ್ರು ಇಲ್ಲೇ ಇದ್ದಾರೆ. ನೆಕ್ಸ್ಟ್ ಸುಳ್ಳು ಪ್ರಚಾರ ಪಬ್ಲಿಕ್ ಟಿವಿ ಅಂತ ಮತ್ತೆ ಇನ್ನೂ ಕೆಲವು ಅಂದರೆ ಎಕ್ಸಾಂಪಲ್ ಲೈವ್ ಎಕ್ಸಾಂಪಲ್ ಕುಮಟಳ್ಳಿ ಅವರು ಅವರು ಅಕಸ್ಮಾತ್ ಅವ್ರು ಬೆಂಡಾ ಚೂರಿ ಹಾಕಿದ್ರೆ ಒಂದು ಮಿನಿ ಸ್ಟೇಟ್ನಲ್ಲಿ ಇಲ್ಲಿ ಪಾಶ್ಚಾತ್ಯ ಸಹ ಬೇಕಾದ್ರೆ ಅಕಸ್ಮಾತ್ ಅವ್ರು ಬೆಂಡಾ ಚೂರಿ ಹಾಕಿದ್ರೆ ಒಂದು ಮಿನಿ ಸ್ಟೇಟ್ನಲ್ಲಿ ಇಲ್ಲಿ ಪಾಶ್ಚಾತ್ಯ ಸಹ ಬೇಕಾದ್ರೆ ಒಂದು ಮಿನಿ ಸ್ಟೇಟ್ ಪಬ್ಲಿಕ್ ಚಾಲೆಂಜ್ ಅಂತ ಮತ್ತು ಕೆಲವೊಂದು ಟಿವಿ ಅದು ಸಿಗೋದಿಲ್ಲ. ರಂಗನಾಥ್ ಅವರು ಒಳ್ಳೆ ನನಗೆ ಮಿತ್ರ, ಯಾಕೆ ರಂಗನಾಥ್ ಅವ್ರ ಬಗ್ಗೆ ನಾನು ಅಭಿಮಾನ ಇದೆ. ಯಾಕದೇ ಅಂದರೆ ನನ್ನ ಮೇ ಇಳ್ಕೊಂಡು ನೀಡಿದಾಗ ಇಡೀ ಎಲ್ಲ ಮಾಧ್ಯಮದ್ರು ನನ್ನ ಬಗ್ಗೆ ಗುಬ್ಬಿ ಗುಡಿಸಿದ್ರು. ಅವಾಗ ರಂಗನಾಥ್ ಮಾತ್ರ ನನಗೆ ಸಪೋರ್ಟ್ ಮಾಡಿದ್ರು. ಏ ಅದೇ ಜಗ್ಗು ಕುಟುಂಬದಿಂದ ಅಗರ್ ಸಿಬ್ಬಂದ ಕುಟುಂಬ ಅವ್ರೇನು ಡಾಕ್ಟರ್ ಮಾತ್ರ ಅದ ಆತಂದು ಅಭಿಮಾನದಿಂದ ಅವ್ರ ಜೊತೆ ಮಾತಾಡ್ಕೊಂಡು ನಿಗ್ರಹಿತ ಅಕ್ಕಲ್ಲ ಕೇಳಿದ್ರೆ ನನ್ನ ಕಾನೂನು ಹೋಗಕ್ಕೆ ಸಂದೇಹ ಇದೆ ಮಾಧ್ಯಮ ಮೇಲೆ. ಯಾಕೆ ಅತಿ ಆತ ಅವ್ರದ್ದು ಯಾಕಂದ್ರೆ ಸುಳ್ಳು ಪ್ರಚಾರಕ್ಕೆ ಅತಿ ಆಯಿತು. ಯಾಕೆ ನಮಗೆ ಕೇಳಿಕೆ ಸಾಕಾಗಿದೆ ಅದು ಒಂದು ಪಾಠ.